ಕೋರ್ ಕೇಂದ್ರ ಮುಚ್ಚಲಬೇಕು. ಕೋರ್ ಹೆಸರಿನಲ್ಲಿ ಸುಲಿಗೆ ನಡೆಸುವ 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 ಪ್ರಯಾಣಿಕರ ಜೇಬಿಗೆ ಕಣ್ಣ ಹಾಕುವ ಪೊಲೀಸ್ ಇಲಾಖೆಗೆ ನಾವು ಮನವಿ ಸಲ್ಲಿಸಿದ್ವಿ. ಅನುಮತಿಗೆ ನಮಗೆ ಧರಣಿ ನಡೆಸಲಿಕ್ಕೆ ಅನುಮತಿಯೂ ಕೂಡ ಕೊಟ್ಟಿದ್ದಾರೆ. ಆ ಅನುಮತಿಯ ಪ್ರಕಾರ ನಾವು ಧರಣಿ ಕೊಡ್ತಾ ಇದ್ದೀವಿ. ಅವರು ನಿನ್ನೆ ರಾತ್ರಿ 200 ಮೀಟರ್ ಸುತ್ತಲಿದ್ದೆ ಸೆಕ್ಷನ್ ಅಂತ ಹೇಳಿದ್ದಾರೆ, 144 ನಿಷೇಧಾಜ್ಞೆ ಅಂತ ಹೇಳಿದ್ದಾರೆ. ಬಹುಶಃ ನಮ್ಮದು ಬಿಟ್ಟು ಅವರು ಹಾಕಿದ್ದಾರೆ. ಯಾಕೆಂದರೆ 200 ಮೀಟ್ರ್ ಸುತ್ತಲಿತ ಅಂದರೆ ಟೋಲ್ಗಟ್ನ ಈ ಭಾಗದಲ್ಲಿ 100 ಮೀಟ್ರ್, ಆ ಭಾಗದಲ್ಲಿ 100 ಮೀಟ್ರ್, ನಮ್ಮದು 200 ಮೀಟ್ರ್ ಈ ಕಡೆ ಇದೆ. ಅದರಿಂದಾಗಿ ನಮ್ಮ ಧರಣಿ ಸ್ಥಳಕ್ಕೆ ಈ ನಿಷೇಧಾಜ್ಞೆ ಸೆಕ್ಷನ್ ಲಾಗಾವ್ ಆಗೋದಿಲ್ಲ. ಬಹುಶಃ ಟೋಲ್ಗೇಟ್ನ ಹತ್ತಿರ ಯಾರು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಹಾಕಿರ್ಬೋದು. ಅದಕ್ಕೆ ನಮ್ಮ ವಿರೋಧ ಇಲ್ಲ, ನಾವು ಆ ಕಡೆ ಹೋಗೋದು ಇಲ್ಲ, ನಾವು ಹೆದ್ದಾರಿಯಲ್ಲಿ ಸಮಸ್ಯೆಯನ್ನು ಮಾಡೋದಿಲ್ಲ, ಟೋಲ್ಗೇಟ್ನ ಬಳಿ ಕೂಡ ನಾವು ಹೋಗೋದಿಲ್ಲ. ನಮ್ಮ ಧರಣಿ ಶಾಂತಿಯುತವಾಗಿ ನಡೀತದೆ.